ಪುತ್ರ, ಅಲ್ಲಿ ಅಲ್ಲೇಕೆ ಇರಬೇಕು ಪುತ್ರ? ಬಿಟ್ಟು ಬಿಡು ಈ ರಾಜಭವನದ ಆಸೆಯನ್ನು, ಬಂದು ಬಿಡು ಪುತ್ರ, ನಮ್ಮ ಮನೆಯಲ್ಲಿ ನಮ್ಮ ಜೊತೆಯೇ ಇದ್ದು ಬಿಡು. ಅದು ಆಗದ ಮಾತು ಮಾತೆ. ನಾನು ನಾನು ನನ್ನ ಮಿತ್ರನ ಕೈಯನ್ನು ಬಿಡಲಾರೆ. ಆದ್ದರಿಂದಲೇ ನಾನು ನಿನಗೆ ಹೇಳಿದ್ದೆ, ನಾವು ಈ ನಿನ್ನ ಮನೆಯನ್ನು ಧರ್ಮಮಯವಾಗಿ ಇಟ್ಟುಕೊಳ್ಳುತ್ತೇವೆ ಎಂದು. ರಾಧೆಯ, ಕಾರಣ ನನಗೆ ಗೊತ್ತಿತ್ತು. ಅಲ್ಲಿ ನೀನು ಕೇವಲ ಅಧರ್ಮದಲ್ಲಿ ಮಾತ್ರ ಭಾಗಿಯಾಗುತ್ತೀಯೆಂದು. ಸರ್ಪದ ಜೊತೆ ಮೈತ್ರಿ ಮಾಡಿಕೊಂಡರೆ ಅದು ನಿನ್ನನ್ನು ಒಂದಲ್ಲ ಒಂದು ದಿನ ಕಚ್ಚಿಯೇ ಕಚ್ಚುತ್ತದೆ. ರಾಜಕುಮಾರ ದುರ್ಯೋಧನ ಸರ್ಪವಲ್ಲ ಪಿತಾಶ್ರೀ, ಅವನಿಗೂ ಅನ್ಯಾಯವಾಗಿದೆ. ಇನ್ನೊಂದು ಸತ್ಯವಿದೆ. ಧರ್ಮ ಮಾರ್ಗದ ಮೂಲಕ ತನ್ನ ಅಧಿಕಾರ ಪಡೆದುಕೊಳ್ಳುವ ಯಾವುದೇ ಮಾರ್ಗ ಇಲ್ಲ ಅವನ ಬಳಿ. ದುರ್ಯೋಧನನ ಮಾರ್ಗ ಮಾತ್ರ ಸಾಧ್ಯ ಮಾರ್ಗ ಎಂದು ನಿನಗೆ ವಿಶ್ವಾಸವಿದ್ದರೆ ನಿನಗೆ ಇಷ್ಟು ದುಃಖವೇಕಿದೆ ಪುತ್ರ? ಅದನ್ನು ಮಾತ್ರ ಕೇಳಬಿಡಿ ಪಿತಾಶ್ರೀ. ನಾನು ರಾಜಕುಮಾರ ದುರ್ಯೋಧನನಿಗೆ ಕೊಟ್ಟ ಮಾತಿಗೆ ಬದ್ಧನಾಗಿರುವೆ. ಮಂದಿರದ ಸ್ತಂಭ ನಾಶವಾದರೆ ಅದರ ದುಃಖವಾಗುವುದಿಲ್ಲ. ಆದರೆ ಒಂದು ಗರ್ಭಗೃಹದ ಮೂರ್ತಿಯೇ ವಿಘ್ನವಾದರೆ ಅದು ಅಧರ್ಮವಾಗುತ್ತದೆ ಪಿತಾಶ್ರೀ. ಅಂತಹದೇ ಒಂದು ಬೆಂಕಿ ಉರಿಯುತ್ತಿದೆ ನನ್ನೊಳಗೆ. ಈ ಬೆಂಕಿಯನ್ನು ನಂದಿಸುವ ಉಪಾಯವಿದ್ದರೆ ಹೇಳಿ ಪಿತಾಶ್ರೀ. ಈ ಬೆಂಕಿಯನ್ನು ನಂದಿಸುವ ಉಪಾಯವಿದ್ದರೆ ಹೇಳಿ. ದಾನ ದಾನ ಮಾಡು ಪುತ್ರ, ಏಕೆಂದರೆ ದಾನವೇ ಅಂಥದ್ದೊಂದು ತಪಸ್ಸು. ಅದು ಎಲ್ಲ ದೋಷಗಳ ನಿವಾರಣೆ ಮಾಡಬಲ್ಲದು. ಹಾಗೆ ಈ ಪ್ರಾರ್ಥನೆಯನ್ನು ಮಾಡಿಕೊ. ದುರ್ಯೋಧನನ ಯೋಜನೆ ಎಂದು ಸಫಲವಾಗದಿರಲಿ ಎಂದು. ನಿನ್ನ ಮಿತ್ರನ ರಕ್ಷಣೆಯೂ ಆಗಲಿ ಪಾಪದಿಂದ. ಜೊತೆಗೆ ನಿನ್ನ ಪಾಪವೂ ಕೂಡ. ಪ್ರಣಾಮಗಳು ಯುವರಾಜ. ಪ್ರಣಾಮಗಳು. ಪ್ರಣಾಮಗಳು ಮಹಾರಾಣಿ. ಕಲ್ಯಾಣವಾಗಲಿ. ಆಗಮಿಸಿ. ಈ ಪ್ರದೇಶ ವಾರಣಾವರ್ತದಿಂದ ದೂರದಲ್ಲಿದೆ ಅಲ್ಲವೇ? ಹೌದು ಯುವರಾಜ. ನಿಮಗಾಗಿ ಭವ್ಯವಾದ ಭವನವನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆ ಇತ್ತು. ಇಷ್ಟು ದೊಡ್ಡ ಭೂಮಿ ನಗರ ಪ್ರದೇಶದಲ್ಲಿ ದೊರೆಯುತ್ತಿರಲಿಲ್ಲ, ಆದ್ದರಿಂದ ಇಲ್ಲಿ ನಿರ್ಮಿಸಿರುವೆ ಯುವರಾಜ. ಎಲ್ಲಿದೆ ಭವನ? ಭೂಮಿಯ ಕೆಳಗಡೆಯೇ? ಏಕೆ ತಮಾಷೆ ಮಾಡುತ್ತಿರುವಿರಿ ರಾಜಕುಮಾರ ಭೀಮ? ಇಲ್ಲಿಯೇ ಇದೆ, ನಿಮ್ಮ ಮುಂದೆಯೇ, ಈಗಲೇ ತೋರಿಸುವೆ. Thank you.
ಬನ್ನಿ ಮಹಾರಾಣಿ, ಆಗಮಿಸಿ. ಪುರೋಚನ, ಪ್ರವೇಶಕ್ಕೂ ಮೊದಲು ದ್ವಾರದಲ್ಲಿ ದೀಪ ಬೆಳಗಬೇಕು. ಅವಶ್ಯವಾಗಿ ಮಹಾರಾಣಿ, ಬನ್ನಿ ಬನ್ನಿ. ಬನ್ನಿ ಮಹಾರಾಣಿ, ಬನ್ನಿ, ಆಗಮಿಸಿ. ಬನ್ನಿ ಯುವರಾಜ, ಬನ್ನಿ. ನಿಮಗೇಕೆ ಕಷ್ಟ ಮಹಾರಾಣಿ, ನಾನು ತೆಗೆದುಕೊಳ್ಳುತ್ತೇನೆ, ನೀವು ಬನ್ನಿ. ಇದೊಂದು ಚಮತ್ಕಾರಿ ಭವನ ಯುವರಾಜ. ನಾನು ಹಾಗೂ ನನ್ನ ಪುತ್ರರು ಬಹಳ ಶ್ರಮವಹಿಸಿ ಈ ಭವನ ನಿರ್ಮಿಸಿದ್ದೇವೆ. ನಮ್ಮ ಎಲ್ಲ ಕೌಶಲ್ಯವನ್ನು ಈ ಒಂದು ಭವನ ನಿರ್ಮಿಸುವಲ್ಲಿ ಶ್ರಮವಹಿಸಿದ್ದೇವೆ. ಅದ್ಭುತ ಪುರೋಚನ, ಇದಕ್ಕಿಂತ ಸುಂದರವಾದ ಭವನವನ್ನು ಎಂದೂ ನೋಡಿರಲಿಲ್ಲ. ಈ ಇಡೀ ಭವನ ಕೇವಲ ಚಂದ್ರನ ಬೆಳಕಿನಿಂದ ಮಾತ್ರ ಪ್ರಕಾಶಿಸುತ್ತದೆಯೇ? ಹೌದು ಯುವರಾಜ, ಇಲ್ಲಿ ದರ್ಪಣಗಳ ವ್ಯವಸ್ಥೆ ಹೇಗೆ ಮಾಡಲಾಗಿದೆ ಎಂದರೆ ಆ ಚಂದ್ರನ ಬೆಳಕೊಂದೇ ಸಾಕು, ಒಂದು ದೀಪ ಬೆಳಗುವ ಅವಶ್ಯಕತೆಯೇ ಇಲ್ಲ. ಇದಕ್ಕಿಂತ ಸುಂದರ ನಿರ್ಮಾಣವನ್ನು ವಿಶ್ವಕರ್ಮ ಮಾತ್ರ ಮಾಡಬಲ್ಲರು. ಉತ್ತಮ, ಅತಿ ಉತ್ತಮ ಪುರೋಚನ. ಜ್ಯೇಷ್ಠ, ಪುರೋಚನನ ಈ ಕಲಾಕೃತಿಗೆ ನೀವು ಅವನಿಗೆ ಪುರಸ್ಕಾರ ನೀಡಲೇಬೇಕು. ನೀವೆಲ್ಲರೂ ನಾನು ನಿರ್ಮಿಸಿದ ಈ ಭವನದಲ್ಲಿ ವಾಸ ಮಾಡುವುದೇ ನನಗೆ ಪುರಸ್ಕಾರ ರಾಜಕುಮಾರ ಭೀಮ. ಅಮಾವಾಸ್ಯೆಯ ರಾತ್ರಿ ಭವನಕ್ಕೆ ಬೆಳಕು ಹೇಗೆ ದೊರೆಯುತ್ತದೆ? ಅದು 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 ಸಹದೇವ, ಅಮಾವಾಸ್ಯೆಯವರೆಗೂ ಯಾರು ಇರುತ್ತಾರೆ ಇಲ್ಲಿ? ಏಕೆ ವ್ಯರ್ಥ ಯೋಚನೆ ಮಾಡುವೆ? ಯೋಚನೆ ಮಾಡು, ಎಷ್ಟು ದರ್ಪಣವಿದೆ ಈ ಭವನದಲ್ಲಿ. ನಕುಲನಿಗೆ ಎಷ್ಟು ಸಂತೋಷವಾಗಬಹುದು. ಆದರೆ ಪ್ರಶ್ನೆ ಸರಿಯಾಗಿಯೇ ಇದೆ ಪುರೋಚನ, ಅಮಾವಾಸ್ಯೆಯ ರಾತ್ರಿಯಲ್ಲಿ ಈ ಭವನದಲ್ಲಿ ಬೆಳಕು ಹೇಗೆ ಬರುವುದು?
ದೀವಟಿಗೆಗಳನ್ನಂತೂ ಹಚ್ಚಲೇಬೇಕು. ಇಲ್ಲ ಇಲ್ಲ ಯುವರಾಜ, ನಾನು ಅಮಾವಾಸ್ಯೆಗೆ ಮೊದಲೇ ಏನಾದರೂ ಉಪಾಯ ಅವಶ್ಯವಾಗಿ ಹುಡುಕುವೆ.